ಹೇಳಿದ್ದಾರೆ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ವಿಶೇಷವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಬಹುಶಃ ಆದಷ್ಟು ಶೀಘ್ರದಲ್ಲಿ ಇವತ್ತೇ ಅವರು ತೀರ್ಮಾನವನ್ನು ತೆಗೆದುಕೊಂಡು ಕನಿಷ್ಠ 125-150 ಟನ್ ಅಧಿಕವಾಗಿ ನಮಗೆ ಹಂಚಿಕೆಯನ್ನು ಮಾಡ್ತೀನಿ ಅನ್ನುವಂಥ ಭರವಸೆ ನಿನ್ನೆ ಮಾನ್ಯ ಪಿಯೂಷ್ ಗೋಯಲ್ ಅವರು ನಿನ್ನೆ ಸಂಜೆ ಕೊಟ್ಟಿದ್ದಾರೆ. ಸರ್, ಇದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ? ಏನಾದರೂ ಬೇಡಿಕೆ ಆಧಾರದ ಮೇಲೆ ಅಥವಾ ಬೆಂಗಳೂರಿಗೆ ಇಂತಿಷ್ಟು ಅಂತ ಸ್ಟೇಟ್ಗೆ ಯಾವ ರೀತಿ? ಇಲ್ಲ, ಆಕ್ಸಿಜನ್ನು ನಾವು ಆಕ್ಟಿವ್ ಕೇಸಸ್ಸು, ಆಕ್ಸಿಜನ್ ಮೇಲೆ ಇರ್ತಕ್ಕಂಥವರು, ಐ ಸಿ ಯು ಮೇಲೆ, ವೆಂಟಿಲೇಟರ್ ಮೇಲೆ, ಇವೆಲ್ಲವನ್ನು ಕೂಡ ಎಲ್ಲ ಆಸ್ಪತ್ರೆಗಳಿಂದ, ಆಯಾ ಜಿಲ್ಲೆಗಳಿಂದ ಜಿಲ್ಲಾಧಿಕಾರಿಗಳ ಮೂಲಕ ನಾವು ತರಿಸ್ಕೊಂಡಿರ್ತೀವಿ. ಅದರ ಮೇಲಕ್ಕೆ ಆಯಾ ಜಿಲ್ಲೆಯಲ್ಲಿ ನಮಗಿರ್ತಕ್ಕಂಥ ಆಕ್ಸಿಜನ್ ಲಭ್ಯತೆ ಅದರ ಆಧಾರಿತವಾಗಿ ಮತ್ತು ಅಲ್ಲಿಗೆ ಎಷ್ಟು ಸಮರ್ಪಕವಾಗಿ ಆಕ್ಸಿಜನ್ ಬೇಕಾಗ್ತದೆ ಅಂತೇಳಿ ಅಗತ್ಯಕ್ಕೆ ಅನುಸಾರವಾಗಿ ಅವ್ರಿಗೆ ಅಲ್ಲಿ ನಾವು ಕಳಿಸ್ಕೊಡುವಂಥ, ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತೀವಿ. ಇಲ್ಲ, ಅವರು ದಕ್ಷಿಣ ಕನ್ನಡಕ್ಕೆ ಅಧಿಕವಾಗಿ ವೆಂಟಿಲೇಟರ್ಸ್ ಬೇಕು ಅಂತ ಹೇಳಿದರು. ಅದನ್ನು ತಕ್ಷಣ ಇವತ್ತೇ ಒಂದು 30 ವೆಂಟಿಲೇಟರ್ಸ್ ನಾವು ಆದೇಶ ಮಾಡಿದ್ದೀವಿ. ಇವತ್ತೇ 30 ವೆಂಟಿಲೇಟರ್ಸು ದಕ್ಷಿಣ ಕನ್ನಡಕ್ಕೆ ಹೋಗುವಂಥ ಕೆಲಸ ಆಗ್ತದೆ. ಈಗಾಗಲೇ 150 ವೆಂಟಿಲೇಟರ್ಸ್ ಇದೆ ದಕ್ಷಿಣ ಕನ್ನಡದಲ್ಲಿ, ಇನ್ನೂ 30 ಕಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಹಾಸನ ಜಿಲ್ಲೆಗೂ ಕೂಡ 50 ವೆಂಟಿಲೇಟರ್ಸನ್ನು ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಸರ್, ಈಗ ನಿನ್ನೆ ಲಾಕ್ಡೌನು ಕಟ್ಟುನಿಟ್ಟಾಗೆ ಇತ್ತು, ಇವತ್ತು ತುಂಬ ಫ್ರೀ ಆಗ್ಬಿಟ್ಟಿದೆ, ಜನ ಓಡಾಡ್ತಾ ಇದ್ದಾರೆ, ಗುಂಪುಗುಟ್ತಾ ಇದ್ದಾರೆ, ಮಾರುಕಟ್ಟೆ ಬಳಿ ಜನ ಸೇರ್ತಾ ಇದ್ದಾರೆ. ಈಗ ಆರೋಗ್ಯ ಸಚಿವನಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಕೂಡ ಮಾಡೋದಕ್ಕೇನೆ ನನಗೆ ಸಮಯ ಆಗ್ತಾ ಇಲ್ಲ. ನೋಡ್ರಿ, ಎಲ್ಲ ಸರ್ಕಾರವನ್ನೇ ನೀವು ಎಲ್ಲದಕ್ಕೂ ಕೂಡ ಬೆಟ್ ಮಾಡಿ ತೋರಿಸಿದ್ರೆ ಸಾರ್ವಜನಿಕರದು ಅವ್ರದ್ದು ಆದಂತ ರೆಸ್ಪಾನ್ಸಿಬಿಲಿಟಿ ಆಗಲಿ ಏನು ಇರೋದಿಲ್ವಾ? ಮೊದಲು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನುವಂತಹ ಜವಾಬ್ದಾರಿ ನಮಗೆ ಇಲ್ಲದೆ ಹೋದ್ರೆ ಸರ್ಕಾರಗಳು ಎಷ್ಟು ಕ್ರಮಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ಕಾನೂನುಗಳನ್ನು ತೆಗೆದಿಡ್ಲಿಕ್ಕೆ ಸಾಧ್ಯ ಆಗ್ತದೆ? ತಾವೇ ಹೇಳಿ, ಈಗ ಲಾಕ್ಡೌನು ಸೀಲ್ ಡೌನ್ ಮಾಡದೇ ಇದ್ದಾಗ ಈ ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ, ನೈತಿಕತೆ ಇಲ್ಲ ಅಂತ ತಾವೇ ಆರೋಪ ಮಾಡಿದ್ರಿ. ಸೀಲ್ ಡೌನನ್ನು ತಂದರೆ ಹೊರಗಡೆ ಗಾಡಿಗಳಲ್ಲಿ ಬಂದವರಿಗೆ ಹೊಡಿತಾರೆ ಅಂತ ಹೇಳ್ತಾರೆ. ಹೊಡಿದಿರ ಇದ್ರೆ ಇವತ್ತು ಭಾಳ ಫ್ರೀಯಾಗಿ ಜನ ಓಡಾಡ್ತಾವ್ರೆ ಅಂತ ಹೇಳ್ತೀರಿ. ಏನು ಮಾಡಬೇಕು ತಾವೇ ಹೇಳಿ, ಸಲಹೆ ಕೊಟ್ಟರೆ ಸರ್ಕಾರಕ್ಕೆ ನಾವು ಇನ್ನೂ ಕೂಡ ಏನು ಮಾಡಬೇಕು ನಾವು ಅದನ್ನೆಲ್ಲವನ್ನು ಮಾಡ್ತೀವಿ. ಯಾವುದು ಮಾಡಿದ್ರೂ ಕೂಡ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಂಥ ಒಂದು ವಾದ ಮಂಡಿಸೋರಿಗೆ ಭಾಳ ಕಷ್ಟ ಆಗ್ತದೆ. ಸರ್ಕಾರ ಕೂಡ ಇಂಥ ಸಾಂಕ್ರಾಮಿಕ ರೋಗದ ಮಧ್ಯೆ ಕೆಲಸ ಮಾಡೋದು ಭಾಳ ಕಷ್ಟ. ಸರ್, ಈಗ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಈಗ ಲಾಕ್ಡೌನ್ ಮಾಡಿದಿರಿ, ಕಡಿಮೆ ಆಗುವ ಸಾಧ್ಯತೆ ಇದೆ, ಹೇಗಾಗ್ತದೆ? ಖಂಡಿತವಾಗಿಯೂ 14 ದಿನಗಳು ಬೇಕೇ ಬೇಕು ಒಂದು ಚೈನ್ ಮುರಿಲಿಕ್ಕೆ. ಆ ಲಾಕ್ಡೌನ್ ವೇಳೆಯಲ್ಲಿ ಜನರು ಕೂಡ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು. ಕೋವಿಡ್ ಆಗಿ ಅಥವಾ ಕರೋನಾ ಮಾತ್ರ ವೈರಾಣು ಅದಷ್ಟಕ್ಕದೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮೂಲಕನೇ ಕರೋನಾ ಹರಡುವಂಥದ್ದು. ಹಾಗಾಗಿ ನಮ್ಮ ಮೇಲೆ ನಾವು ನಿಯಂತ್ರಣ ಹಾಕ್ಕೊಂಡು ನಮ್ಮ ಮನೆಗಳಲ್ಲಿ ನಾವು ಕ್ಷೇಮವಾಗಿದ್ದರೆ 14 ದಿನಗಳಲ್ಲಿ 100 ಕ್ಕೆ 100 ನಾನು ಹೇಳ್ತೀನಿ ನಂಬರ್ಸ್ ಕಡಿಮೆ ಆಗೇ ಆಗ. ಸರ್, ಕೊನೆಯದಾಗಿ WHO ನಮ್ಮ ರಾಜ್ಯದ ಒಬ್ಬರು ಸೂಚನೆ ಕೊಟ್ಟಿದ್ದಾರೆ, ಈ ಭಾರತದ ಡಾಕ್ಟರ್ ಸೇತುಪತಿ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಸತ್ಪತಿ, ಆಶೀಶ್ ಸತ್ಪತಿ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ WHO ರೆಪ್ರೆಸೆಂಟೇಟಿವ್ ಒಬ್ಬರಿದ್ದಾರೆ. ಅವರು ನಮ್ಮ ಟೆಕ್ನಿಕಲ್ ಕಮಿಟಿಯಲ್ಲಿ ಕೂಡ ಅವರು ಒಬ್ಬರು ಸದಸ್ಯರು. ಎಚ್ಚರಿಕೆ ಕೊಟ್ಟಿದ್ದಾರೆ, ಭಾರತದ ಈ ಮ್ಯೂಟೆಂಟ್ ಏನಿದೆ ತುಂಬಾ ಅಪಾಯಕಾರಿ, ತುಂಬಾ ವೇಗವಾಗಿ, ಅದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಅಲ್ವಾ? ಇವತ್ತು ಇಂಗ್ಲೆಂಡ್ ಮೂಲದ ಬಂದಿರತಕ್ಕಂಥಕ್ಕಿಂತ ರೂಪಾಂತರಗೊಂಡಿರ್ತಕ್ಕಂಥ ಭಾರತದಲ್ಲಿ ರೂಪಾಂತರಗೊಂಡಿರುವಂಥದ್ದು ಅತಿ ಹೆಚ್ಚು ಸಾಂಕ್ರಾಮಿಕವಾಗಿ ಹರಡ್ತಾ ಇದೆ. ವಿರುಲೆನ್ಸ್ ಬಗ್ಗೆ ಹೆಚ್ಚಾಗಿ ಹೇಳಿಲ್ಲ, ಆದರೆ ಮಧ್ಯ ವಯಸ್ಸಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಕೂಡ ಬರ್ತಾ ಇರೋದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇದನ್ನು ಕಠಿಣವಾಗಿ ನಾವು ನಿಯಂತ್ರಣ ಮಾಡಬೇಕು ಮತ್ತು ಕೆಲವು ಔಷಧಿಗಳನ್ನು ಭಾಳ ಮುಂಚಿತವಾಗಿಯೇ ಪ್ರಾರಂಭ ಮಾಡಬೇಕು. ಇನ್ನೂ ಕೂಡ ಕೆಲವು ವಿಚಾರಗಳು ನಮ್ಮ ಮುಂದೆ ಇದೆ. ಪ್ರೊಫೆಲೆಕ್ಟಿಕ್ ಬರದಿರಾನೇ ಇದನ್ನು ಅಥವಾ ಅದು ಬಂದ ಮೇಲೆ ಅದು ತೀವ್ರಕರವಾಗಿ ಅದು ಹರಡದಂತೆ ಕೂಡ
ಕೆಲವು ಔಷಧಿಗಳನ್ನು ತೆಗೆದುಕೋಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಬಹುಶಃ ಇವತ್ತು ನಾಳೆಯಲ್ಲಿ ಅದು ಕೂಡ ನಾವು ಅಂತಿಮ ಮಾಡಿ ಪ್ರೊಫೈಲಾಕ್ಟಿಕ್ ಆಗಿ ಕೂಡ ತೆಗೆದುಕೊಳ್ಳಿಕ್ಕೆ ಕೂಡ ಹೇಳಿ. ಬಹಳ ಒಳ್ಳೆ ಒಂದು ರಿಪೋರ್ಟ್ಸ್ ಬರ್ತಾ ಇದೆ ಅದರ ಬಗ್ಗೆ, ಹಾಗಾಗಿ ನಾವು ನೋಡ್ಬೇಕಾಗ್ತದೆ ಕೆಲವು ದಿನಗಳ ಕಾತ್ರೆ. DRDO ಇಟ್ಸ್ ಎ ವೆರಿ ರೆಪ್ಯೂಟೆಡ್ ಆರ್ಗನೈಸೇಷನ್ ತಮಗೆ ಗೊತ್ತಿದೆ, ಹಾಗಾಗಿ ಅಲ್ಲಿಂದ ಒಳ್ಳೆಯ ಒಂದು ಔಷಧವೇ ಬರ್ಬೋದು. ಅನೇಕ ಔಷಧಗಳು ಇವತ್ತು ವಿಶ್ವದಲ್ಲಿ ಇವತ್ತು ಪರಿಚಯ ಆಗ್ತಾ ಇದೆ. ಮತ್ತು ಕಾಂಬಿನೇಷನ್ ಆಫ್ ಡ್ರಗ್ಸ್ ಕೂಡ ಅದು ಕೂಡ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಇದು ಸುಖಾಂತಿ ಆಗ್ತದೆ ಅಂತ ನಾನಂತೂ ನಿರೀಕ್ಷೆ ಮಾಡ್ತೀನಿ.